ಕೊರೋನಾ ಸೋಂಕಿತರ ಸಂಖ್ಯೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತಲೇ ಇದೆ. ಇದೀಗ ಮತ್ತೆ 6 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಕೋವಿಡ್ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಲಾಗಿದ್ದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 89 ಕ್ಕೆ ತಲುಪಿದೆ. ಇನ್ನೇನು 2-3 ದಿನದಲ್ಲಿ ಶತಕ ದಾಟುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಮೊದಲಿಗೆ ಗ್ರೀನ್ ಜೋನ್ ಎಂದು ಗುರುತಿಸಿಕೊಂಡಿದ್ದ ಶಿವಮೊಗ್ಗ ಜಿಲ್ಲೆ ನಿಧಾನವಾಗಿ ಕರೋನಾ ತೆಕ್ಕೆಗೆ ಬಿದ್ದಿದೆ. ಇದರಲ್ಲಿ 31 ಜನರು ಗುಣಮುಖರಾಗಿದ್ದಾರೆ. ಹೊಸದಾಗಿ ಪತ್ತೆಯಾಗಿರುವ ಪ್ರಕರಣದಲ್ಲಿ ಇಬ್ಬರು ಮಹಾರಾಷ್ಟ್ರದಿಂದ ಬಂದವರಾಗಿದ್ದಾರೆ. 3 ಜನರಿಗೆ ಸೋಂಕಿತರ ಸಂಪರ್ಕದಿಂದ ರೋಗ ತಗುಲಿದೆ. ಮತ್ತಿಬ್ಬರಿಗೆ ಕರೋನಾ ಹೇಗೆ ಬಂತು ಅನ್ನೋದರ ಪರಿಶೀಲನೆ ನಡೆಯುತ್ತಿದೆ.